ಇದ್ದೀರಾ ಮೇಡಮ್? ನಮಸ್ಕಾರ. ಏನ್ರಿ ಮರ್ತೆ ಬಿಡೋದ ನನ್ನನ್ನ? ನೀವು ನನ್ನ ಹತ್ರ 10 ಲಕ್ಷ ಸಾಲ ತಗೊಂಡಿದ್ದೀರಾ, 2 ತಿಂಗಳಾಗಿದೆ, ಬಡ್ಡಿ ಕೊಟ್ಟಿಲ್ಲ. ಬಡ್ಡಿ? ಹೌದು ಬಡ್ಡಿ. ಸಾಲ ತಗೊಂಡ್ಮೇಲೆ ಬಡ್ಡಿ ಕೊಡ್ಲೇಬೇಕಲ್ಲ. ಅದನ್ನಿಲ್ಲ ಕೇಳೋದು ಮಾರ್ಕೆಟ್ನಲ್ಲಿ. ಇಲ್ಲ, ನಿಮ್ಮ ಮನೆಗೆ ಬಂದು ಕೇಳ್ಬೇಕಾಗಿತ್ತ? ಕಳತನದಲ್ಲಿ ಸಾಲ ಮಾಡಿದ್ದೀನಿ, ಯಾರಿಗೂ ಗೊತ್ತಾಗ್ಕೂಡ್ದು ಅಂತ ಹೇಳಿದ್ರಿ. ಅಥವಾ ನಿಮ್ಮ ಗಂಡನಿಗೆ ಫೋನ್ ಮಾಡಿ ಬಡ್ಡಿ ಬಾಕಿ ಇದೆ ಅಂತ ಹೇಳಕ್ಕಾಗತ್ತಾ? ಸಾರಿ, ಬಡ್ಡಿ ವಿಚಾರ ನಂಗೆ ಹೊಳಿಲೇ ಇಲ್ಲ. ನಾನು ತಂದ್ಕೊಡ್ತೀನಿ. ಎಷ್ಟಾಗಿದೆ, ಎಲ್ಲಿಗೆ ತಂದ್ಕೊಡ್ಬೇಕು? ಇಲ್ಲಿ ನನ್ನ ಹತ್ರ ಇಲ್ಲ. ಅಯ್ಯೋ, ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನ. ಇದೇನ್ರೆ, ಒಳ್ಳೆ ಕೋತಿಗಳ ತರ ಅಲಂಕಾರ ಮಾಡ್ಕೊಂಡಿದ್ದೀರಾ? ತಲೆ ಮೇಲೆ ಮುಟ್ಕಿದ್ರೆ 3 ಅಡಿ ಇರೋನು 2 ಅಡಿ ಆಗ್ಬಿಡ್ತೀಯ ಅಷ್ಟೇ. ಎಲ್ಲಿಗೆ ಹೋಗ್ತಾ ಇದೀರಾ ಅಂತ ಕೇಳಿದೆ ಅಷ್ಟೇ. ಎದುರ್ ಮನೆ ಭಾಸ್ಕರ್ ಮಗಳ ಮದ್ವೆ ರಿಸೆಪ್ಷನ್, ಅಲ್ಲಿಗೆ ಹೋಗ್ತಾ ಇದೀವಿ. ಅತ್ತೆ ರೆಡಿನಾ? ಹಾ ಬಂದೇ. ಹಲೋ. ಹಲೋ, ಮೀರಾ ಅವರಿದ್ದಾರಾ? ಹಾ ಮೀರಾ ಅವರಿದ್ದಾರೆ. ತಾವ್ಯಾರು ಸರ್? ನಾನು ರಾಘವ್ ಭಾರದ್ವಾಜ್. ರಾಘವ್ ಭಾರದ್ವಾಜ್ ಅಂತ? ಒಂದ್ ನಿಮಿಷ. ಅದ್ಕೆ ನಿಮ್ಗೆ ಫೋನು? ಯಾರು? ಯಾರೋ ರಾಘವ್ ಭಾರದ್ವಾಜ್ ಅಂತೆ. ಅದ್ಕೆ ನಿಮ್ಗೆ ಫೋನು. ಹಲೋ. ನಾನ್ರಿ ರಾಘವ್ ಭಾರದ್ವಾಜ್. ಏನು? ಬಡ್ಡಿ ವಿಚಾರ ನೆನ್ನೆ ಪೂರ್ತಿ ಮಾತಾಡ್ಲೇ ಇಲ್ಲ, ಆ ವಿಚಾರ ಮಾತಾಡೋಣ ಅಂತ. ನಾಳೆ ಮಾತಾಡ್ಬೋದಾ? ನೋ, ನಾನಿವತ್ತು ರಾತ್ರಿನೇ ಊರಿಗೆ ಹೊರಟು ಹೋಗ್ತಾ ಇದ್ದೀನಿ. ಆ ವಿಚಾರ ಈಗಲೇ ಮುಗಿಸ್ಬೇಕು. ನಾನೇ ನಿಮ್ಮ ಮನೆಗೆ ಬರಲಾ, ಅಥವಾ ನೀವೇ ನಾನಿರೋ ಜಾಗಕ್ಕೆ ಬರ್ತೀರೋ? ಬೇಡ ಬೇಡ, ನೀವಿಲ್ಲಿ ಬರಬೇಡಿ, ನಮ್ಮ ಅತ್ತೆ ಎಲ್ಲ ಇದ್ದಾರೆ. ನಾನೇ ಬರ್ತೀನಿ. ಎಲ್ಲಿಗೆ ಬರಬೇಕು? ಗುರ್ತಾಕೊಳ್ಳಿ, ಅಭಿಸಾರಿಕಾ, ನಾರ್ತ್ ರೋಡ್. ಯಾವ ಆಟೋದವ್ರನ್ನ ಕೇಳಿದ್ರು ಹೇಳ್ತಾರೆ. ಯಾರ್ದಮ್ಮ ಫೋನ್? ಸಂಗೀತ ಪಾಠ ಹೇಳ್ಕೊಡ್ಬೇಕು ಅಂತ ಯಾರೋ ಫೋನ್ ಮಾಡಿದ್ರು. ನೀವು ರಿಸೆಪ್ಷನ್ಗೆ ಹೋಗಿಯತ್ತೆ, ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ಬೇಕದ್ಕೆ? ಎಲ್ಲಿಗೆ ಅಂತ ಕೇಳ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ನೀನ್ ಹೋಗ್ಬಿಟ್ ಬಾಮ್ಮ, ನಾವು ರಿಸೆಪ್ಷನ್ಗೆ ಹೋಗ್ತೀವಿ. ಬಂದ್ರೆ ಬಾಯ್ ಅದ್ಕೆ. ಓಕೆ ಬಾಯ್.